ಸ್ಮಶಾನ ಅಂದರೇನೆ ಜನರಿಗೆ ಭಯ. ಅದರಲ್ಲೂ ಸ್ಮಶಾನದಲ್ಲಿ ಹಸುಗೋಸಿಗೆ ನಾಮಕರಣ ಮಾಡುವ ಅಪರೂಪದ ಘಟನೆ ನಡೆದಿದೆ. ಅದು ಎಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಹುನ್ನರ್ಗಿಯ ಸ್ಮಶಾನ ಭೂಮಿಯಲ್ಲಿ ಸತೀಶ್ ಜಾರಕಿಹೊಳಿಯವರಿಂದ ಭೀಮರಾವ್ ಮಗುವಿಗೆ ನಾಮಕರಣ. ಸ್ಮಶಾನ ಎಂದರೇನೆ ಹೆದರುವ ಜನರು, ಅದರಲ್ಲೂ ಸ್ಮಶಾನದಲ್ಲಿ ಹಸುಗೂಸಿಗೆ ನಾಮಕರಣ ಎಂದರೆ ಹೇಗಾಗಬೇಡ. ಆದರೆ ಇಂತಹ ಅಪರೂಪದ ಘಟನೆ ಹುನ್ನರ್ಗಿಯಲ್ಲಿ ನಡೆದಿದೆ. ಹೌದು, ಇದು ನಡೆದಿದ್ದು ಇದೇ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಸ್ಮಶಾನದಲ್ಲಿ ಮಗುವಿಗೆ ನಾಮಕರಣ ಮಾಡುವ ಮೂಲಕ ಮೂಢನಂಬಿಕೆ ಹೋಗಲಾಡಿಸುವ ಕಾರ್ಯದಲ್ಲಿ ಇತಿಹಾಸ ನಿರ್ಮಿಸಿದೆ. ಕಾರ್ಯಕ್ರಮ ನಡೆದಿದ್ದು ನಿಪ್ಪಾಣಿ ತಾಲೂಕಿನ ಹುನ್ನರ್ಗಿ ಗ್ರಾಮದಲ್ಲಿಯ ಸ್ಮಶಾನ ಭೂಮಿಯಲ್ಲಿ. ಬಂಧುತ್ವ ವೇದಿಕೆಯ ಕಾರ್ಯಕರ್ತ ಬಾಳು ಬರ್ಗಾಲೆ ಅವರ ಮೊಮ್ಮಗನಿಗೆ ಸತೀಶ್ ಜಾರಕಿಹೊಳಿಯವರಿಂದ ಭೀಮರಾವ್ ಮಗುವಿಗೆ ನಾಮಕರಣ ಮಾಡಿ ಮೂಢನಂಬಿಕೆ ಹೋಗಲಾಡಿಸುವ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಂತರದಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು, ಇನ್ನೂ ಸಮಾಜದಲ್ಲಿ ಮೂಢನಂಬಿಕೆ ಇದೆ. ಪುರೋಹಿತ ಶಾಹಿಗಳು ಸಮಾಜದಲ್ಲಿ ನಂಬಿಕೆ ಬರುವಂತೆ ಮೂಢನಂಬಿಕೆಗಳನ್ನು ಹುಟ್ಟುಹಾಕುತ್ತಿದ್ದಾರೆ. ಇದರಿಂದ ತಾವೆಲ್ಲರೂ ಮೆಟ್ಟಿ ನಿಲ್ಲುವ ಕೆಲಸ ಮಾಡಬೇಕಾಗಿದೆ ಎಂದರು. ಈ ಕಾರ್ಯಕ್ರಮದ ಹಿನ್ನೆಲೆ ಏನು, ಮಾಡಲಿಕ್ಕೆ ಕಾರಣಗಳೇನು, ಇತಿಹಾಸದಲ್ಲಿ ಏನೇನಾಗಿದೆ ಅನ್ನೋದಕ್ಕೆ ಒಂದ್ಸಾರಿ ತಿಳ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ಇತಿಹಾಸ ಯಾರಿಗೆ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನ ಬರೀಬಲ್ಲ. ನಮ್ಗೆಲ್ಲಿ ಇತಿಹಾಸ ಗೊತ್ತಿದೆ, ಖಂಡಿತವಾಗಿ ಇತಿಹಾಸವನ್ನ ಬರ್ಲಿಕ್ಕೆ ಸಾಧ್ಯ ಆಗದೆ ಅಂತ ಒಂದು ಐತಿಹಾಸಿಕವಾದಂತ ದಿನ ಈ ಭೂಮಿ ಮೇಲೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮೆಲ್ಲ ಒಡೆದಾಡಲಿಕ್ಕೆ ಈಗೆಲ್ಲ ನಿಯಮಗಳು ಬಂದವು. 1000 ವರ್ಷ 2000 ಮೂರು ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಹೆದರಿಸ್ಬೇಕು, ನಮ್ಮಿಂದ ಒಂದು ಕಡೆ ದೆವ್ವ ತೋರಿಸೋದು, ಒಂದು ಕಡೆ ದೇವರ ತೋರಿಸೋದು, ಎರಡು ಕಡೆ ಲಾಭ ಒಬ್ಬರಿಗೆ ಆಗಬೇಕು. ಹೀಗಾಗಿ ಎಲ್ಲ ಒಬ್ಬರು ತಗೊಂಡು ಒಂದು ಬಾಯಿ ಒಂದು ಬಂದು ಬಾಯಿ ನಾಯಿಂದ ಮಾತು ಮಾಡ್ತಿಂತ ಮಕ್ಕಳಿಗೆ ಬಹಳ ದಿನ ಯಾಕೆ ಮಾಡ್ತಿದ್ದ ಅಂತ ಕೇಳ್ತೀವಿ. ಒಂದು ಕಡೆ ಉತ್ತರ ಇರೋಲ್ಲ, ಏನೇನು ಮಾತು ಮಾಡ್ತಿದ್ದ ಅವ್ರ ಅಜ್ ಮಾಡ್ತಿದ್ದ ನಾವು ಹಂಗೆ ಮಾಡೋದ್ರೆ ಸೃಷ್ಟಿ ಆಗ. ಅದೇ ಅದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಯಾರಿಗಿರಲ್ಲ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ನಂಬಿಕೆಗಳನ್ನ ವ್ಯಾಪಾರಕ್ಕಾಗಿ ಮೂಢನಂಬಿಕೆಗಳೇ ಪರಿವರ್ತನೆ ಆಗ. ಯಾರು ಬಿಸಿಲಲ್ಲಿ ದುಡಿಲಿಕ್ಕೆ ಹೋಗೋಲ್ಲ ಅವ್ರಿಗೆ ಈಸಿ. ಆ ಗಳಿಗೆ ಈ ಗಳಿಗೆ ಆ ಗಳಿಗೆ ಈ ಗಳಿಗೆ ಹೇಳಿ ನಿಮ್ಮನ್ನ ಪೂಜೆ ಮಾಡಿಸ್ಲಿಕ್ಕೆ ದುಡುಕಿಲ್ಲ ಅಂತ ಒಂದು ವ್ಯವಸ್ಥೆ ಬಿಟ್ಟು. ಯಾಕಂದ್ರೆ ಮಹಾತ್ಮ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಇವೊಂದು ಯಾವಾಗಲೂ ಹೆಣ್ಣು ಮಗ ತಗೋಬೇಕು ಅಥವಾ ಬೆಂಬಲ ತಗೋಬೇಕು ಅನ್ನುವಂತ ಹೇಳಿ ಅದು ಎಲ್ಲಿ ಸ್ಮಶಾನ ಭೂಮಿಯಲ್ಲಿ. ಸ್ಮಶಾನದಂತ ಪವಿತ್ರ ಭೂಮಿ ಯಾವುದೂ ಇಲ್ಲ. ಯಾಕಂದ್ರೆ ನಾವು ಕಡೆ ಉಸಿರನ್ನ ಹೇಳಿದಂತರ ನಮ್ಮನ್ನ ಅಲ್ಲೇ ಇರ್ತಾರೆ. ನಾವು ಸತ್ತು ನಂತರ ಏನಿರ್ತೇವೆ ಅದು ಇದ್ದಾಗಿರ್ತಕ್ಕಿಂತ ಪವಿತ್ರವಾದಂತ ಭೂಮಿಯನ್ನು ಅಂತ ನಾವು ತಿಳ್ಕೋಬೇಕು. ಅಂತ ಭೂಮಿಯಲ್ಲಿ ಇವತ್ತು ನಾಮಕರಣ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಆ ಬಾಳು ಬರಗಾಲ ಅವರ ಮೊಮ್ಮ ಇಟ್ಟಿದ್ದರಿಂದ ಎಷ್ಟು ದೊಡ್ಡ ಇತಿಹಾಸ. ಮುಂದಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಈ ನಿಪ್ಪಾಣಿ ತಾಲೂಕಿನ ಹುಣ್ಣರಿಗೆ ಗ್ರಾಮದಲ್ಲಿ ನಡೆದಂತಹ ಘಟನೆಯನ್ನ ಸಾವಿರಾರು ವರ್ಷಗಳ ಇತಿಹಾಸದ ಘಟನೆಗಳಲ್ಲಿ ಒಬ್ಬ ಬಾಳು ಬರಗಾಲೆ ಅಂತ ಒಬ್ಬ ಅತ್ಯಂತ ಸತೀಶ್ ಅಣ್ಣ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಸ್ಮಶಾನ ಭೂಮಿಯಲ್ಲಿ ನಾಮಕರಣ ಮಾಡಿದ್ರು ಅನ್ನೋದನ್ನ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿದ್ದಂತಾಗುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಒಂದು 3 ಗ್ರಾಮ ಪಂಚಾಯತಿ ಸುಧಾರಿಸ್ಬೇಕಾದ್ರೆ ಬರೀ ಬಿಲ್ಡಿಂಗ್ ಗಟಾರಿ ರಸ್ತೆ ಆದ್ರೆ ಊರ ಸುಧಾರಣೆ ಆಗಂಗಿಲ್ಲ. ಆ ಊರಲ್ಲಿ ವಾಸ ಮಾಡ್ತಕ್ಕಂಥ ಜನರಿದ್ದಾರ ಅವರ ಮನಸ್ಸುಗಳು ಬದಲಾಗ್ಬೇಕು, ಅವ್ರ ಮನಸ್ಸುಗಳು ತಿದ್ದಬೇಕು. ಸರ್, ಇವತ್ತಿನ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಸರ್ ಇಲ್ಲಿ ರಾಜ್ಯ ಮಟ್ಟದಲ್ಲ, ಇದು ಹಳ್ಳಿ ಮಟ್ಟದಾರ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಸಂಚಲನ ಮೂಡಿಸಿದ ಕಾರ್ಯಕ್ರಮ ಇದೆ. ಸ್ಮಶಾನದಲ್ಲಿ ನಾಮಕರಣ ಭಾಳ ಖುಷಿತ ಕಾರ್ಯಕ್ರಮ ಬಹುಶಃ ದೇಶದಲ್ಲಿ ಆಗಿರ್ಬೋದು. ಕೆಲವು ಕಡೆ ಎಲ್ಲರ ಅದು ಕೂಡ ನಮ್ಮ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು. ನಾವೇನು ಮಾಡಲ್ಲ, ನೀವು ಬಂದಾಗಿ ಬರ್ತಾರೆ ಮಾಡ್ತೀವಿ. ಯಾರು ಕಾರ್ಯಕರ್ತ ಬಂದಿ ಅಂದ್ರೆ ನಾವು ಬರ್ತೀವಿ. ನಾವೇನು ಪೂಜಾರಿ ಇದ್ದಾಗ ನಾವೇನು ಪೂಜೆ ಮಾಡಕ್ಕೆ ಬರೋರು ಅಷ್ಟೇ, ಆಶೀರ್ವಾದ ಮಾಡೋರು. ಅವ್ರ ಮೂಢನಂಬಿಕೆ ಬರಲಿಕ್ಕೆ ಮುಂದಾದ್ರೆ ನಮ್ಮ ಸಹಕಾರ ಇದೆ ಸರ್.